ಮಂಗಳೂರು ಹೊರವಲಯದ ಉಳ್ಳಾಲದ ಅಕ್ಕರಕೆರೆಯ ನಿವಾಸಿ ಬಾಸಿನಿ ಎಂಬಾತ ಗೈನೋಕುಮಾಸ್ಟಿಯಾ ಎಂಬ ಡಿಸೀಸ್ನಿಂದ ಬಳಲುತ್ತಿದ್ದು ತನ್ನ ಎದೆಯ ಗಾತ್ರ ದೊಡ್ಡದಾಗಿರೋದೇ ಆತನಿಗೆ ಅಂಜಿಕೆ ಮೂಡಿಸಿತ್ತು. ಹೀಗಾಗಿ ತನ್ನ ಮಡದಿ ಮತ್ತು ತಾಯಿಯೊಂದಿಗೆ ಇದಕ್ಕೊಂದು ಸರ್ಜರಿ ಮಾಡಿಸಿ ಸಮಸ್ಯೆಯಿಂದ ಮುಕ್ತಿಯಾಗಬೇಕೆಂದು ಸರ್ಜರಿ ಕ್ಲಿನಿಕ್ಗೆ ಬಂದಿದ್ದ. ಆದರೆ ವಿಧಿ ತನ್ನ ಬರಹವನ್ನ ಬೇರೆನೆ ಬರೆದಿತ್ತು. ಸಮಸ್ಯೆಯ ಪರಿಹಾರಕ್ಕೆ ಕ್ಲಿನಿಕ್ ಒಳಹೊಕ್ಕವನು ಈಗ ಹೆಣವಾಗಿ ಹೊರಗೆ ಬಂದಿದ್ದಾನೆ. ಸೆಪ್ಟೆಂಬರ್ 21ರಂದು ಮಂಗಳೂರಿನ ಬೆಂದ್ರುವೇಲ್ನಲ್ಲಿರುವ ಪ್ಲಾಂಟ್ ಅಂಡ್ ಕಾಸ್ಮೆಟಿಕ್ ಸರ್ಜರಿ ಕ್ಲಿನಿಕ್ಗೆ ಭೇಟಿ ನೀಡಿ ವೈದ್ಯರ ಸಲಹೆಯಂತೆ ಸಣ್ಣ ಸರ್ಜರಿಯನ್ನ ಮಾಡಿಸಲು ಮುಂದಾಗುತ್ತಾರೆ. ಆದರೆ ಸರ್ಜರಿ ಮಾಡುವ ಮುನ್ನ ವೈದ್ಯರು ಅರಿವಳಿಕೆ ಚುಚ್ಚುಮದ್ದು ನೀಡಿದ್ದು ಮಾಜಿನ್ ಸಂಪೂರ್ಣವಾಗಿ ಪ್ರಜ್ಞಾಹೀನ ಸ್ಥಿತಿಗೆ ತಲುಪಿದ್ದಾರೆ. ಅರ್ಧ ಗಂಟೆಯಲ್ಲಿ ಮುಗಿಯಬೇಕಾಗಿದ್ದ ಸರ್ಜರಿ 4.5 ಗಂಟೆ ನಡೆದಿದೆ. ಕ್ಲಿನಿಕ್ನ ವೈದ್ಯರು ಮಾಜಿನ್ಗೆ ಪ್ರಜ್ಞೆ ತರಲು ಪ್ರಯತ್ನಿಸಿದ್ರೂ ಸಫಲವಾಗಲಿಲ್ಲ. ಕೊನೆಗೆ ಸ್ಥಳೀಯ ಆಸ್ಪತ್ರೆಗೆ ಮಾಜಿನ್ ಅನ್ನ ಕೊಂಡು ಹೋದ್ರು. ಅಷ್ಟರಲ್ಲಿ ಮಾಜಿನ್ ಮೃತನಾಗಿದ್ದಾನೆ. ವೈದ್ಯರ ನಿರ್ಲಕ್ಷ್ಯದ ಕುರಿತು ಮಾಜಿನ್ ಕುಟುಂಬಸ್ಥರು ಕದ್ರಿ ಠಾಣೆಗೆ ದೂರು ನೀಡಿದ್ದು ಪೊಲೀಸರು ಅನುಮಾನಾಸ್ಪದ ಸಾವು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಫ್ಲಾಂಟ್ ಹೇರ್ ಟ್ರಾನ್ಸ್ಪ್ಲಾಂಟ್ ಮತ್ತು ಕಾಸ್ಮೆಟಿಕ್ ಕೇರ್ ಕ್ಲಿನಿಕ್ಗೆ ಬಂದಿದ್ದೀವಿ. ನನ್ನ ಜೊತೆ ಡಾಕ್ಟರ್ ದೀಪಾ KPME ನೋಡಲ್ ಆಫೀಸರ್ ಹಾಗೂ ಡಾಕ್ಟರ್ ಸುದರ್ಶನ್ ಇದ್ದಾರೆ, ಜಿಲ್ಲಾ ಕಾರ್ಯಕ್ರಮ ಅನುಷ್ಠಾನ ಅಧಿಕಾರಿಗಳು. ದಿನಕ್ಕೆ 21/9/2024 ಇಲ್ಲಿ ಮಜ್ಜಿನ ಎನ್ನುವ ರೋಗಿಗೆ ಚಿಕಿತ್ಸೆ ನೀಡುವ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಿರುವುದರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕ ತನಿಖೆಯನ್ನು ಮಾಡಲಿಕ್ಕೆ ನಾವು 3 ಬಂದಿದ್ದೀವಿ. ಈಗ ಚಿಕಿತ್ಸಾಲಯವನ್ನು ಒಂದಷ್ಟು ನೋಡಿದ್ದೀವಿ. ನೋಡಿದ ನಂತರ ಮುಂದೆ ಎಲ್ಲ ಹಂತದಲ್ಲೂ ಎಲ್ಲ ರೀತಿಯಿಂದಲೂ ನಾವು ಪರಿಶೀಲನೆ ಮಾಡಿದ್ದೀವಿ. ಈಗ ಪ್ರಾಥಮಿಕ ವರದಿಯನ್ನು ಮನೆ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸ್ತಾ ಇದ್ದೀವಿ. ಈ ಇಲ್ಲಿಂದ ಹೋದ ನಂತರ ನಾನು ಒಂದು ತಜ್ಞರ ತಂಡವನ್ನು ರಚಿಸಿ ಕೂಲಂಕುಷವಾಗಿ ಸವಿವರವಾದ ಒಂದು ತನಿಖೆಯನ್ನು ಮಾಡಿ ಆನಂತರ ತನ್ನ ವರದಿಯನ್ನು ಸಲ್ಲಿಸಬೇಕಾದ. ಈಗ ಸದ್ಯಕ್ಕೆ ನಾನು ಒಂದು ಪ್ರಾಥಮಿಕ ವರದಿಯನ್ನು ಸಲ್ಲಿಸ್ತಾ ಇದ್ದೀನಿ. ಈ ದಿನ ನಂತರ ಈ ಪೂರ್ವ ಡೀಟೇಲ್ ರಿಪೋರ್ಟ್ ಏನು ಬರುತ್ತೆ ಆ ನಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ರಾಜ್ಯದಲ್ಲಿ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಿಗೆ ಆಯುಕ್ತರಿಗೆ ಕೂಡ ಸಲ್ಲಿಸಬೇಕಾಗತ್ತೆ. ಈಗ KPME ಕಾಯ್ದೆ ಅನ್ವಯ ಕಾಯ್ದೆ ಅಡಿಯಲ್ಲಿ ಏನೇನು ನಿಯಮಗಳು ಬರ್ತವೆ ಅದಕ್ಕೆ ಎಲ್ಲ ಖಾಸಗಿ ವೈದ್ಯಕೀಯ ಸಂಸ್ಥೆಗಳು ಹಾಗೂ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಸಿಬ್ಬಂದಿಗಳು ಕಟ್ಟುನಿಟ್ಟಾಗಿ ಚಾಚು ತಪ್ಪದೆ ಪಾಲಿಸಬೇಕಾಗುತ್ತೆ. ಇದು ಸರ್ಕಾರದ ಕಾಯ್ದೆಯಾಗಿರೋದ್ರಿಂದ ಎಲ್ಲರೂ ಕೂಡ ಕಾಯ್ದೆಗೆ ತಲೆಬಾಗಿ ಅದಕ್ಕೆ ತಕ್ಕಂತೆ ಕಾಯ್ದೆಯನ್ನು ಪಾಲಿಸಿ ರೋಗಿಗಳಿಗೆ ಗುಣಮಟ್ಟದ ಸೇವೆಯನ್ನು ಕೊಡಬೇಕಾಗತ್ತೆ. ಎಲ್ಲೆಲ್ಲಿ ವ್ಯತ್ಯಯ ಆಗುತ್ತೆ ಅಂಥ ಕಡೆ ನಾವು ಕಾಯ್ದೆಯಲ್ಲಿ ನಮಗೆ ಲಭ್ಯವಿರುವ ನಿಯಮಾನುಸಾರ ಏನು ಕ್ರಮ ಕೈಗೊಳ್ಬೇಕು ಖಂಡಿತವಾಗಿ ಕ್ರಮ ಕೈಗೊಳ್ತೇವೆ ನಾವು.